ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಗಡಿ ಅವರ ಕಿವಿಗೆ ಅದು ಮುಳ್ಳಂಗಿ ಮುಳ್ಳಲ್ಲಿ ಚುಚ್ಚಿದ್ರೆ ಹೆಂಗಾಗ್ತಾ ಇದೋ ಪಾಪ ಹಂಗಾಗ್ತಾ ಇದೆ ಬಂಧುಗಳಿಗೆ. ಇವತ್ತು ಇವತ್ತು ಯಾರಾದರೂ ಮೋದಿ ಮೋದಿ ಅಂತೇಳಿ ಕೂಗಿದ್ರೆ ಅವ್ರ ಕಪಾಳ ಕೊಡಿರಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳಿಗೆ. ಇವತ್ತು ಬಂಧುಗಳೇ ಇವತ್ತು ಕಪಾಳ ಕೊಡಿರಿ ಅಂತೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನು ಹೇಳಿದ್ರೆ ಇವತ್ತು ತಂಗಡಿಗೆ ಕಪಾಳ ಕೊಡಿಬೇಕಂತಂದ್ರೆ ನಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಬಂಧುಗಳಿಗೆ. ಇವತ್ತು ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಂಧುಗಳೇ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡುವುದು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತೇಳಿ ಎರಡು ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ ಆ ಎರಡು ಬಾರಿ ನೀವು ಮೋದಿ ಮೋದಿ ಅಂತ ನೀವು ಮತ ಚಲಾಯಿಸ್ತೀರಲ್ಲ ಆ ತಂಗಡಿಗೆ ಎರಡು ಕಡೆ ಇರುವಂತ ಕೆನ್ನೆಗೆ ಕಪಾಳಕ್ಕೆ ಭಾರಿಸಿದಂಗ ಆಗುತ್ತೆ ಬಂಧುಗಳಿಗೆ. ಇವತ್ತು ಸಂಸ್ಕಾರ ಇಲ್ಲ. ಇವತ್ತು ನಾವು ಯಾವ್ದಾದ್ರು ನಮ್ಮ ಗ್ರಾಮಗಳಲ್ಲಿ ನಾವು ಹೋದ್ರೆ ನಾವು ನಮ್ಮ ಗ್ರಾಮದಲ್ಲಿ ಇರುವಂತ ಹಿರಿಯರ ಬಗ್ಗೆ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ನಾವು ಯುವ ಮಿತ್ರರು ನನ್ನ ಯುವ ಸ್ನೇಹಿತರು ಯಾವ್ದಾದ್ರು ಗ್ರಾಮಕ್ಕೆ ನಾವು ಈ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಅಣ್ಣ ಈ ಊರನ್ನ ನಾವು ನಮ್ಮ ಯಜಮಾನ್ರಣ್ಣ ಅವ್ರು 80 ವರ್ಷ ವಯಸ್ಸು ಅಂತೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂತ ರೀತಿಯಲ್ಲಿ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ. ಅದು ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ ಬಂಧುಗಳೇ. ಅಂಥದ್ದು ಈ ಒಬ್ಬ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚನೇ ಕೊಂಡಾಡುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರೀತಿಯಿಂದ ಮೋದಿ ಮೋದಿ ಅಂತ ಕರೆದ್ರೆ ಕಪಾಳಕ್ಕೆ ಒಡಿದೆ ಅಂತಂದ್ರೆ ಇವತ್ತು ತಂಗಡಿಗೆಗೆ ಯಾವ ಒಂದು ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತೇಳಿ ತಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ.